ಮಕ್ಕರ್ ಕುಕ್ಕರ್ ಅಲ್ಲಿ ಒಂದು ಹೊಸ ರೆಸಿಪಿ. ಹೀಗೆ ಯಾವ ತರ ಬರ್ತದೆ ನೋಡಿ. ಇವಾಗ ನಾವು ತೊಂದರೆ ಮಾಡಲಿಕ್ಕೆ ಆದರೂ ಎರಡು ಭಾಗ ಮಾಡಿದ್ದೇವೆ. ಈಗ ಅದರ ನಾಲಿಯನ್ನು ತೆಗಿಬೇಕು. ನಾಲಿ ತೆಗೆದ ನಂತರ ಎರಡು ಭಾಗ ಮಾಡಬೇಕು. ಹೀಗೆ ಮಾಡಬೇಕು. ಹೀಗೆ ಮಾಡಿ ನಂತರ ಇದನ್ನು ಚಟ್ಟೆ ಮಾಡಲಿಕ್ಕೆ ಉಂಟು. ಈಗ ಇಲ್ಲಿ ಇಡ್ತಿದ್ದೇನೆ. ನಂತರ ಲೆಗ್ ಬಿಸಿದು ಅದನ್ನು ಸಹ ಹಾಗೆ ನಡುವಿನಿಂದ ಈ ಥರ ಬರಬೇಕು. ಲೆಗ್ ಎಲ್ಲ ಈ ಥರ ಬರಬೇಕು. ಅದರ ಇಷ್ಟೆಲ್ಲ ತೆಗಿಬೇಕು. ಚಟ್ಟೆ ಮಾಡಿ ಇಡಬೇಕು. ಇಲ್ಲಿ ಇಟ್ಟುಕೊಳ್ಳುವ. ಇದು ನಾಲಿಯೆಲ್ಲ ಸಾರಿಗೆ ಆಗ್ತದೆ. ಈಗ ಇದ್ದಿ ಸೇಮಿ ಏನಾದರೂ ಮಾಡಿದರೆ ಸಾರಿಗೆ ಆಗ್ತದೆ. ಇನ್ನೊಂದನ್ನು ತಗೊಳ್ಳುವ. ಹಾಗೆ ಮಾಡುವ ಇದನ್ನು ಸಹ ಎರಡು ಪೀಸ್ ಮಾಡಿರುವ ನಂತರ ಅದು ಇದೊಂದು ಎಕ್ಸ್ಟ್ರಾ ಕೋಳಿ ತಗೊಂಡಿದ್ದೇನೆ. ಯಾಕೆಂದರೆ ಸಾರಿಗೆ ಸ್ವಲ್ಪ ಸುತ್ತ ಮತ್ತು ಸಾರು ಮಾಡುವಂತ. ಹಾಗೆ ನೋಡಿ, ಈಗ ಚಿಕನ್ ಎಲ್ಲ ರೆಡಿ ಆಯಿತು. ಇದು ಪದಾರ್ಥ ಮಾಡಲಿಕ್ಕೆ, ಇದು ಟಿಕ್ಕ ಮಾಡಲಿಕ್ಕೆ, ತಂದೂರಿ ಐಟಮ್ ಮಾಡಲಿಕ್ಕೆ ಈ ಥರ ಕಟ್ ಮಾಡಿಕೊಂಡಿದ್ದೇನೆ ನಾನು. ನೋಡಿ, ಒಂದು ಕೋಳಿಯನ್ನು ನಾಲ್ಕು ಭಾಗ ಮಾಡಿ, ಇದು ಸುಕ್ಕ ಅಥವಾ ಸಾರು ಮಾಡಲಿಕ್ಕೆ, ಇದರಲ್ಲಿ ಇವರು ಇಲ್ಲ, ಅದು ಸಾರಿಗೆ ಹಾಕ್ತೇವೆ. ಈಗ ನಾವು ಅದರ ಮಸಾಲೆ ಮಾಡ್ತೇವೆ. ಮಸಾಲೆ ಮಾಡುವಾಗ ನೋಡುವ. ಈಗ ನಾನು ಮಸಾಲ ಪೌಡ್ರು ಡ್ರೈ ಆಗಿ ಮಾಡಿದ್ದೇನೆ. ಡ್ರೈ ಆಗಿ ಮಾಡಿದ್ದು. ಇನ್ನು ಇದಕ್ಕೆ ಮೊಟ್ಟೆ ಹಾಕಬೇಕು. ಈಗ ನೋಡಿ, ಮಸಾಲ ಮಾಡಿದ್ದೇನೆ ನಾನು. ಒಂದು ಮಸಾಲ ಮಾಡಿ ಚಿತ್ರಾನ್ನ ಈ ಥರ ಭಾಗ ಭಾಗ ಮಾಡಿಸ್ಕೊಳ್ಬೇಕು. ಭಾಗ ಮಾಡಿ ಇದನ್ನು ಈ ಥರ, ಮತ್ತು ಲೆಗ್ ಪೀಸ್ ಇದ್ದರೆ ಈ ಥರ ಓಪನ್ ಆಗಿ ಓಪನ್ ಮಾಡ್ಕೋಬೇಕು. ಈ ಥರ ಸಹ ಮಾಡ್ಕೋಬೇಕು. ನಂತರ ಚೆನ್ನಾಗಿ ಹಚ್ಚಬೇಕು. ಖಾರ ಬೇಕಿದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಇವಾಗ ಮಸಾಲೆ ಎಲ್ಲ ಹಾಕಿ ರೆಡಿಯಾಗಿದೆ. ಇನ್ನು ಒಂದು 20 ನಿಮಿಷ ಬಿಡಬೇಕು. ಹೀಗೆ 20 ನಿಮಿಷ ಬಿಟ್ಟ ನಂತರ ಫ್ರೈ ಮಾಡೋದು. ಇವಾಗ 20 ನಿಮಿಷ ಆಗಿದೆ. ಇವಾಗ ಎಲ್ಲ ಅದು ಮಸಾಲೆ ಎಲ್ಲ ಎಳ್ಕೊಂಡಿದೆ. ಇವಾಗ ನಾವು ಫ್ರೈ ಮಾಡುವ. ಬನ್ನಿ. ಈ ಥರ ಬೆಂಕಿ ಹಾಕಿ, ಅಂದರೆ ಸ್ಟ್ರಾಂಗ್ ಕಟ್ಟಿಗೆ ಹಾಕಬೇಕು. ಹಾಕಿ ಅದು ಗೆಂಡೆ ಬರಬೇಕು. ಗೆಂಡ ಆಗಬೇಕು. ಬೆಂಕಿ ಬಂದು ಗೆಂಡ ಆಗಿ ನಂತರ ಇದ್ರೆ ಇಲ್ಲ. ಇದೊಂದು ಮೊನ್ನೆ ಪುತ್ತೂರು ಜಾತ್ರೆಯಲ್ಲಿ ಒಂದು ತೆಗೊಂಡದ್ದು ನಾನು. ಅಮ್ಮ ಹೇಳಿದ್ರು ಬೇಡ ಬೇಡ ಅಂತ, ಆದರೂ ನಾನು ತೆಗೊಂಡೆ ಒಂದು. ಇದೊಂದು ಮಾಡಲೇಬೇಕು ಅಂತ, ಯಾಕೆಂದರೆ ಒಂದು ಮಾಡಿ ರುಚಿ ನೋಡಬೇಕಂತ. ಮತ್ತು ಅಮ್ಮ ತೆಗೊಳ್ಳುವಾಗ ಹೇಳಿದ್ರು, ಹಾಂ ನಾನು ಇಲ್ಲಲಿತ್ತನ ಸಾಮಾನು ಪೂರ ಮುಗಿಪೋಯಿ ಅಂತ ಹೇಳಿದರು. ಆದರೂ ನಾನು ತೆಗೊಂಡೆ. ಈಗ ಒಂದು ಮಾಡ್ತಾ ಇದ್ದೇನೆ. ಈಗ ಇದೆಲ್ಲ ರೆಡಿ ಆಗಿದೆ ನೋಡಿ. ಈಗ ಇದನ್ನು ಇದರಲ್ಲಿ ಇಟ್ಟು ಒಂದು ನಾವು ಟ್ರೈ ಮಾಡಿ ನೋಡುವ. ಅಮ್ಮ ಏನು ಹೇಳ್ತಾರೆ ನೋಡುವ. ನೋಡಿ, ಇವಾಗ ನಾನು ಒಂದು ಫಸ್ಟ್ ಪೀಸನ್ನು ಇಟ್ಟುಕೊಂಡಿದ್ದೇನೆ. ಅದನ್ನು ಹೀಗೆ ಇಡಬೇಕು. ಅಂದರೆ ಈ ಸೈಡ್ ಫಸ್ಟ್ ಡ್ರೈ ಮಾಡಬಾರ್ದು. ಅಡಿ ಸೈಡು ಈಗ ನಾನು ಇಟ್ಟ ಅಡಿ ಸೈಡು ಡ್ರೈ ಮಾಡಬೇಕು ಫಸ್ಟ್ಗೆ. ಈಗ ಇಡ್ತಾ ಇದ್ದೇನೆ. ನಾವು ಕಟ್ಟಿಗೆಯಲ್ಲಿ ಇಟ್ಟು ಮಾಡೋದು, ಯಾಕಂದರೆ ಈಗ ಸ್ವಲ್ಪ ಹೊಗೆ ಬರ್ತಾ ಉಂಟು. ಈ ಥರ ಮಾಡುವಾಗ ಬಾಯಲ್ಲಿ ನೀರು ಬರೋದಿಲ್ಲ, ಕಣ್ಣಲ್ಲಿ ಜಾಸ್ತಿ ನೀರು ಬರೋದು. ಹಾಗೆ ಅಂತ ಹೇಳಿ ನಾವು ಮಾಡದೆ ಬರುತ್ತೆ ಆಗುದಿಲ್ಲ. ನಮಗೆ ಸ್ವಲ್ಪ ಹೊತ್ತಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ನಾನೆಲ್ಲ ಮಾಡಿ ಅಂತ ಸರಿ ಆಗ್ತದೆ. ಇವಾಗ ನೋಡಿ, ಒಂದು ಸೈಡ್ ಆಗಿದೆ, ಒಂದು ಸೈಡ್ ಫ್ರೈ ಆಗಿ ಆಗಿದೆ. ಇವಾಗ ಸೆಕೆಂಡ್ ನೆಕ್ಸ್ಟ್ ಸೈಡ್ ಆಗ್ತಾ ಉಂಟು. ಅಂದರೆ ಮಾಂಸ ದಪ್ಪಾಗಿದೆಯಲ್ಲ, ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟು ಆದಷ್ಟು ಒಳ್ಳೆಯದು. ಅಂದರೆ ಅದರ ಮೇಲ್ಗಡೆ ಫುಲ್ಲು ರೋಸ್ಟ್ ಆಗಿರ್ತದೆ, ಒಳಗಡೆ ಫುಲ್ಲು ಬಾಯ್ಲ್ ಆಗಿ ಇರ್ತಿಲ್ಲ. ಅದಕ್ಕೋಸ್ಕರ ಫುಲ್ಲು ರೋಸ್ಟ್ ಮಾಡಿ. ಈಗ ಅವಾಗೊಂದು ಚೆಸ್ಟ್ ಬಿಟ್ಟೆ, ಇವಾಗೊಂದು ಲೆಗ್ ಬಿಡುವ. ಲೆಗ್ಗನ್ನು ಸರಿಯಾಗಿ, ಅಂದರೆ ಅದು ಮೇಲೆ ಮೇಲೆ ಬರಬಾರ್ದು, ಸರಿಯಾಗಿ ಕೂತ್ಕೊಳ್ಬೇಕು. ನಂತರ ಗ್ರೇವಿ ಬೇಕಾದರೆ ಸ್ವಲ್ಪ ಹಚ್ಕೋಬೇಕು ಕಮ್ಮಿ ಆಗಿದ್ದರೆ.
ಖಾರ ಜಾಸ್ತಿ ಆಯ್ತು ನಮ್ಮ ಮನೆ ಇರ್ತೀವಿ ಅರೆ ಖಾರ ಜಾಸ್ತಿ ಇವಾಗ ನೋಡಿ ಈ ಥರ ಬೆಂಕಿ ಬಂದರೆ ಬೇಗ ಬೇಗ ಆಗುತ್ತೆ ಅಂದರೆ ಬೆಂಕಿ ಲೇಟ್ ಆದರೆ ಮತ್ತೆ ಒಂದು ಸೈಡು ಪಲ್ಟಿ ಮಾಡಬೇಕಲ್ಲ ಪಲ್ಟಿ ಮಾಡಿ ಹಾಕಬೇಕು ಈಗ ಎರಡು ಪೀಸ್ ನಾನು ಇಟ್ಟಿದ್ದೇನೆ ಇದರಲ್ಲಿ ಬೇಗ ಬೇಗ ಆಗಲಿ ಅಂತ ಅಂದರೆ ಎಲ್ಲರದ್ದು ಸ್ನಾನ ಎಲ್ಲ ಆಯಿತು ಹಾಗೆ ಬೇಗ ಬೇಗ ಊಟ ಮಾಡಿ ಮಲಗು ಅಂತ ಇದೊಂದು ನಮ್ಮದು ಇದು ನೋಡಿ ಮಕ್ಕರ್ ಕುಕ್ಕರಲ್ಲಿ ಒಂದು ಹೊಸ ರೆಸಿಪಿ ಇನ್ನು ಮುಂದೆ ನಾವು ಬೇರೆ ಏನು ಬೇಕಾದ್ರೂ ಮಾಡುವ ಬೇರೆ ಏನಾದರೂ ಟ್ರೈ ಮಾಡುವ ಈಗ ನೋಡಿ ಇಲ್ಲಿ ನೋಡಿ ತುಂಬ ಉಂಟು ತಿನ್ನಲಿಕ್ಕೆ ಜನ ಇಲ್ಲ ಇವಾಗ ನಮ್ಮದು ಫ್ರೈ ಎಲ್ಲ ರೆಡಿ ಆಯಿತು ಇದು ಈ ಪಿ ಸಿ ಈ ಥರ ಬಂದಿದೆ ನೋಡಿ ಫುಲ್ಲು ಡ್ರೈ ಆಗಿ ರೋಸ್ಟ್ ಆಗಿದೆ ಇದು ಚೆಸ್ಟ್ ಪೀಸ್ ಫುಲ್ಲು ಬೆಂಕಿಯಲ್ಲೇ ಮಾಡಿದ್ದು ಇಲ್ಲಿ ನೋಡಿ ಲಾಸ್ಟ್ ಪೀಸ್ ಒಂದು ಆಗ್ತಾ ಉಂಟು ಅದು ಆದ ನಂತರ ನನಗೆ ಸ್ನಾನ ಮಾಡಬೇಕು ಲೇಟ್ ಆಯಿತು ನಾವು ನೈಟ್ ಮಾಡಿದ್ದೀವಿ ತುಂಬ ಮತ್ತು ಮಳೆ ಬರ್ತಿತ್ತು ತುಂಬ ಅದಕ್ಕೋಸ್ಕರ ನನಗೆ ಸಹ ಆಸೆ ಆಗ್ತದೆ ತಿನ್ನಲಿಕ್ಕೆ ಸ್ನಾನ ಮಾಡಿದ್ದೀನಿ